ಮುಳಬಾಗಿಲು ಮತ್ತೆ ಕೋಲಾರ ಜಿಲ್ಲೆಯ ಸಮಸ್ತ ಬಂಧುಗಳಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ವಾಲ್ಮೀಕಿ ಜಯಂತಿ ಸರ್ಕಾರದಿಂದ ಒಂದು ಡೇಟ್ ಕೊಟ್ಟು ಮಾಡಿದ್ರು, ಆದರೆ ನಮ್ಗೆ ಅನುಕೂಲ ಆದಂಥ ರೀತಿಯಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಇವತ್ತು ಮುಳಬಾಗಿಲಲ್ಲಿ ಮಾಡ್ತಾ ಇದ್ದೀರಿ. ಸರ್ಕಾರ ಮತ್ತು ನಮ್ಮ ಸಹೋದರರು ಮತ್ತು ಮುಳಬಾಗಿಲು ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ನಮ್ಮ ನಿಮ್ಮೆಲ್ಲರ ಸ್ವಾಮೀಜಿಗಳು, ಸಂಜಯ್ ಸ್ವಾಮೀಜಿಗಳು ನೇತೃತ್ವದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮುರಳಿರವರು, ಕೋಳಿ ನಾಗರಾಜರವರು, ವೆಂಕಟರಾಮ್ನವರು, ಈ ರಾಜಣ್ಣವರು, ತಾಲೂಕು ದಂಡಾಧಿಕಾರಿಗಳು, ಪುರಸಭಾ ಕಮಿಷನರು, ನಮ್ಮೆಲ್ಲರ ಹಿರಿಯರಾದಂಥ ನೀಲಕಂಠೇಗೌಡರು, ಪ್ರಸಾದ್ರವರು, ಸರ್ವೇಶ್ರವರು, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಮುಖಂಡರುಗಳು, ನಾಯಕರು, ಮಾಧ್ಯಮ ಮಿತ್ರರು ಎಲ್ಲ ಸೇರಿ ಸ್ವಾಮೀಜಿಗಳು ಹೇಳ್ದಂಗೆ ವಿಜೃಂಭಣೆಯಾಗಿ ನಡೆದಿದೆ. ಜನಸಂಖ್ಯೆ 4-5 ಸಾವಿರ ಇದ್ರೇನು, 13,000 ಇದ್ರೇನು, ರಜೆ ಇಲ್ಲ ಇವತ್ತು, ಆದ್ರೂ ಇಷ್ಟು ಜನ ಸೇರಿದ್ರು. ಕೆಲ್ಸಕ್ಕೆ ಹೋಗುವಂತವರು ಎಲ್ಲ ಇವತ್ತು ರಜೆ ಹಾಕಿ ಬಂದು ಇಲ್ಲಿ ಏನು ವಿಜೃಂಭಣೆಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ರಿ. ನಿಜವಾಗ್ಲೂ ಈ ದೇಶದಲ್ಲಿ ಎಲ್ಲಾದ್ರೂ ವಾಲ್ಮೀಕಿ ಜಯಂತಿ ವಿಜೃಂಭಣೆಯಾಗಿ ದೇಶದ ಜನ ಎಲ್ಲ ಸೇರಿ ಒಂದ್ ಜಾಗದಲ್ಲಿ ಮಾಡ್ಬೇಕಂತಿದ್ರೆ ಅದು ನಮ್ಮ ಆವಣೆಯಲ್ಲಿ ಮಾತ್ರ. ಯಾಕಂದ್ರೆ ಬೇರೆ ಬೇರೆ ಕಡೆ ಹೋದಾಗ ಹೇಳ್ತಾ ಇರ್ತಾರೆ ವಾಲ್ಮೀಕಿ ಆಶ್ರಮ ಇಲ್ಲಿತ್ತು ಅಲ್ಲಿತ್ತು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಕೆಲವರು ಕಲ್ಪನೆಗಳನ್ನು ಮಾಡ್ಕೊಂಡು ಹೇಳ್ತಾರೆ, ಕೆಲವರು ಏನೇನು ಹೇಳ್ತಾರೆ. ವಾಲ್ಮೀಕಿ ಅವ್ರು ಹೋಗಿ ಬಂದಿರ್ಬೋದಲ್ಲ, ಬಟ್ ನಿಜವಾಗ್ಲೂ ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥದ್ದು ನಮ್ಮ ಮುಳಬಾಗಿಲ ಆವಣಿಯಲ್ಲಿ ಮಾತ್ರನೇ. ಯಾಕಂದ್ರೆ ಲವಕುಶ ಹುಟ್ಟಿದ್ದು ಅಲ್ಲೇ, ಅಶ್ವಮೇಧ ಕುದುರೆ ಕಟ್ಟಾಕಿದ್ದು ಅಲ್ಲೇ, ಯುದ್ಧ ಆಗಿದ್ದು ಅಲ್ಲೇ, ಸೀತಾಮಾತ ಇದ್ದಿದ್ದು ಅಲ್ಲೇ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇವರು ಹೇಳ್ತಾ ಇದ್ರು, ನಮ್ಮ ಉಪನ್ಯಾಸ ಕೊಟ್ಟರು ನಮ್ಮ ಇವರು ಏನ ರಾಮಕೃಷ್ಣ ಅವರು. ಈ ದೇಶದಲ್ಲಿ ಸುಮಾರು ದಿನ ಉಪನ್ಯಾಸಗಳನ್ನ ಕೊಟ್ಟಿರ್ತಕ್ಕಂಥವ್ರು ನಾವು ನೋಡಿದ್ದೀರಿ, ನೀವು ನೋಡಿದ್ದೀರಿ. ನಮ್ಮ ನಮ್ಮ ಆಚರಣೆಗಳು ನಮ್ಮ ನಮಗೆ ಎಲ್ಲ ಹೋಗಿ ಬಂದಾಗ ಲಾಸ್ಟ್ಗೆ ಹಿಂದೂ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ಸುದ್ದಿ ಬಂದಾಗ ಲಾಸ್ಟ್ಗೆ ಈ ದೇಶ ಅಂತ ಈ ಬ್ರಹ್ಮಾಂಡ ಹೋಗಿ ಆ ಡಿಸ್ಕವರಿ ಇದರಲ್ಲಿ ಏನಂತ ನೋಡಿಸ್ತಾ ಇದ್ದಾರೆ ಓಮ್ ಅಂತ ಹೇಳಿ ಇದು ಬರುತ್ತೆ ಇಡೀ ಪ್ರಪಂಚದಲ್ಲಿ. ಹಂಗಾಗಿ ನಮ್ಮಲ್ಲಿ ನೀವೇನ್ ಮಾತಾಡಿದ್ರಿ, ನಾವೆಲ್ಲ ಮಾತಾಡಿದಾಗ ನಾವೇ ದೊಡ್ಡವರು, ನಾವೇ ದೊಡ್ಡವರು ಅಂತ ಲೆಕ್ಕಾಚಾರದಲ್ಲಿ ಹೇಳ್ತೇವೆ. ನಮ್ಗೆಲ್ಲ ದೊಡ್ಡವರು ದೇವರು. ಹಂಗಾಗಿ ಅವ್ರು ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಾವು ಇಲ್ಲಿರ್ಬೇಕು, ನಾವು ಅಲ್ಲಿರ್ಬೇಕು, ನಾವು ಹರಿಜನರಾಗಿರ್ಬೇಕು, ನಾವು ಗಿರಿಜನರಾಗಿರ್ಬೇಕು, ನಾವು ವಾಲ್ಮೀಕಿಗಳಾಗಿರ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವಾಗಿಂದನೇ ಇದೆ. ನಾವೇನು ಹೊಸದಾಗಿ ಮನುಷ್ಯರು ಮಾಡಿರ್ತಕ್ಕಂಥವ್ರೆಲ್ಲ ಇದು ಅರ್ಥ ಆಯ್ತು. ಹಂಗಾಗಿ ದೇವ್ರಿಗೂ ಫ್ಯಾಮಿಲಿ ಅನ್ನೋದಿತ್ತು, ಇದೆಲ್ಲ ಇತ್ತು. ಹಂಗಾಗಿ ನಮ್ಮಲ್ಲಿ ಇದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥವ್ದು ಕೆಲವು ರಾಜಕಾರಣಿಗಳು, ಕೆಲವು ರಾಜಕೀಯ ಪಕ್ಷಗಳು ನಮ್ಮನ್ನ ಆಳ್ತಕ್ಕಂಥವ್ರು. ಅವತ್ತು ಎಷ್ಟಿತ್ತು, ಇವತ್ತು ಎಷ್ಟು ರಿಸರ್ವೇಷನ್ ಅಂತ ಬಂದಾಗ ಎಷ್ಟು ರಾಜಕೀಯ ಲಾಭಕ್ಕೋಸ್ಕರ ನಮ್ಮನ್ನ ಅರಿದು ಹಂಚಿ ವಾಲ್ಮೀಕಿಯಲ್ಲೂ ಹುಡುಕ್ತಾರೆ. ಇನ್ನು ಸಣ್ಣ ಸಣ್ಣ ಏನಾದ್ರು ಪಂಗಡ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ತರ ಎಲ್ಲ ಹುಡುಕಿ ನಮ್ಮನ್ನೆಲ್ಲ ಡಿವೈಡ್ ಮಾಡಿ ನಾವೆಲ್ಲ ಒಗ್ಗಟ್ಟಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ರಾಜಕಾರಣಿಗಳು, ಈ ದೇಶನ ಆಳಿರ್ತಕ್ಕಂಥವ್ರು ಮೊದಲಿಂದ. ಅದಕ್ಕೋಸ್ಕರ ನಾವು ಸ್ವಾಮೀಜಿಗಳು ಹೇಳ್ತಾ ಇದ್ರು ನಮ್ಮಲ್ಲಿ ಈ ಡೆವಲಪ್ಮೆಂಟ್ ಮಾಡ್ಬೇಕು, ಅವನಿ 5 ವರ್ಷ ಆಯಿತು ಅಂತ. ನಮ್ಮಲ್ಲಿ ತಾಲೂಕು ದಂಡಾಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ. ಯಾವ್ದಾವ್ದು ಸರ್ಕಾರಿ ಜಾಗಗಳಿದೆ, ರೈತರು ಉಳುಮೆ ಮಾಡ್ಕೊಂಡಿರ್ತಕ್ಕಂಥವ್ರು ರೈತರಿಗೆ ಸಾಗುವಳಿ ಪತ್ರ ಕೊಟ್ಬಿಡಿ. ಇನ್ನು ಉಳಿಕೆ ಅರ್ಥ ಆಯ್ತು, ಅವ್ರಿಲ್ಲ ಅಂದ್ರೆ ನಾವಿಲ್ಲ, ನಮ್ಗೆ ಭೂವಾನ ಇಲ್ಲ, ಕಕ್ಕನ ಇಲ್ಲ, ಅರ್ಥ ಆಯ್ತು. ಹಂಗಾಗಿ ನಮ್ಮ ತಾಲೂಕು ಶಾಸಕರು ನಿಮ್ಮ ಜೊತೆಲಿ ಇರ್ತಾರೆ, ಬಡವ್ರ ಪರವಾಗಿ ರೈತರ ಪರವಾಗಿ ಅವರು ಸದಾ ನಿಮ್ಮ ಜೊತೆಲಿ ಇರ್ತಾರೆ.
ನಾವು ಆವಡಿ ಆಶ್ರಮಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿನ ಗುತ್ತಿ ಯಾರೇ ಆ ಪೊಸಿಷನ್ ಅಲ್ಲಿ ಇದ್ರೆ ಅದನ್ನ ಕಾರ್ಯ ಮಾಡಿಸಿ ಮಠಕ್ಕೆ ಸರ್ಕಾರದ ವಶಕ್ಕೆ ತಗೊಂಡಾಗ ಮಾತ್ರ ಅಲ್ಲಿ ನಾವೇನಾದ್ರೂ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವಾಗ್ಲಿ ಶಾಸಕರಾಗ್ಲಿ ಸಾಧ್ಯ ಆಗುತ್ತೆ. ಆ ಡೆವಲಪ್ಮೆಂಟ್ ಅನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಈಗಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು 100% ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ. ನಾವು ದೇವರನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಆವಡಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ನೀವು ನಮ್ಮನ್ನ ಸಂಸದನಾಗಿ ಆಯ್ಕೆ ಮಾಡಿ ಕಳಿಸಿದ್ದಾದ್ಮೇಲೆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ, ಸೋಮೇಶ್ವರ ದೇವಸ್ಥಾನಕ್ಕೆ ಮತ್ತೆ ಕೋಲಾರಮ್ಮನ ದೇವಸ್ಥಾನಕ್ಕೆ 1,80,00,000 ಹಣ ತಂದು ಅದನ್ನೆಲ್ಲ ಇವತ್ತೇನು ದ್ವಾರಪಾಲಗಳು ಮೇಲೆ ತುರ್ಕಿ ಹಾಕಂತವ್ರು ಇದನ್ನೆಲ್ಲ ಮಾಡಿರ್ತಕ್ಕಂಥವ್ರು ನೀವು ನಮ್ಮನ್ನ MP ಮಾಡಿದ್ದಾದ್ಮೇಲೆ ನಾವು ಮಾಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ವಾಲ್ಮೀಕಿ ಆಶ್ರಮ ಇಲ್ಲಿದೆ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರೆಲ್ಲ ಇಲ್ಲಿ ಬಂದು ನೋಡ್ಬೇಕು ಅನ್ನೋದಾದ್ರೆ ನಾವು ನಮ್ಮ MP ಲಾಡಿಂದ ಒಂದಷ್ಟು ಹಣ ಕೊಡ್ತೀರಿ, ಶಾಸಕರು ಒಂದಷ್ಟು MP ಲಾಡಿಂದ ಅವರ ಶಾಸಕರ ನಿಧಿಯಿಂದ ಒಂದಷ್ಟು ಕೊಡ್ತಾರೆ, ನಾವು ಸ್ವಂತವಾಗಿ ಒಂದಷ್ಟು ಕೊಡ್ತೀರಿ. ಈಗಿರ್ತಕ್ಕಂಥ ಸರ್ಕಾರದ ಮೇಲೇನು ನಾವು ನೀವೆಲ್ಲ ಒತ್ತಡ ಹಾಕಿ ವಾಲ್ಮೀಕಿ ಆಶ್ರಮ ಏನಿದೆ ಆಶ್ರಮನ ಡೆವಲಪ್ಮೆಂಟ್ ಮಾಡೋದಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ಕೊಂಡಾಗ ನಾವು ಡೆವಲಪ್ಮೆಂಟ್ ಮಾಡಬೇಕು. ಆ ಡೆವಲಪ್ಮೆಂಟ್ ಮಾಡಿದಾಗ ನಾವು ವಾಲ್ಮೀಕಿ ಏನು ಜಯಂತಿ ಇವತ್ತು ಆಚರಿಸ್ತಾ ಇದ್ರಿ, ಇವತ್ತು ಆಚರಿಸಿ ನಮ್ಮ ಶಿವರು ಎಲ್ಲ ತಂಡ ಎಲ್ಲ ಟೋಟಲ್ ಟೀಮ್ ಎಲ್ಲ ನಮ್ಮ ಸಹೋದರರು ಎಲ್ಲ ಒಗ್ಗಟ್ಟಾಗಿ ನೀವೆಲ್ಲ ಇದೀರೆಲ್ಲ ಏನಿದ್ದೀರಿ ಮನೆ ಮನೆಗೂ ಹಬ್ಬದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು. ಇವತ್ತು ಆಚರಣೆ ಮಾಡಿ ನಾಳೆ ಬಿಟ್ಬಿಟ್ರೆ MLA ಬಿಟ್ಬಿಡ್ತೀರಿ, MP ಬಿಟ್ಬಿಡ್ತೀರಿ, ಇದ್ಕಡೆ ತಹಸೀಲ್ದಾರನ್ನು ಬಿಟ್ಟು ಮತ್ತೆ ನಾವು ವಾಲ್ಮೀಕಿ ಜಯಂತಿ ಬಂದಾಗ ಹೊರಗಡೆ ಬಂದು ನಮ್ ಜಾಗ ಬಿಟ್ಟು ನಮ್ಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಇಷ್ಟು ದಿನ ಎಲ್ಲಿದ್ರಿ ಬಂದು ಕೇಳ್ಬೇಕು. ನೀವು ಓಟಾಗ ನಮ್ಮನ್ನ MP ಮಾಡಿದಿರಲ್ಲ, ನಾವು ಕೇಳಬೇಕಿಲ್ಲ ನೀವು ಕೇಳ್ಬೇಕು, ಇಬ್ಬರಲ್ಲ ಒಬ್ರು ಕೇಳ್ಕೊಂಡು ಏನೇನು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದಾಗ ಮಾತ್ರ ನಿರಂತರ ಸಂಪರ್ಕ ಇದ್ದಾಗ ಮಾತ್ರನೇ ನಾವು ಈ ಡೆವಲಪ್ಮೆಂಟ್ಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲ ನಾವೆಲ್ಲ ಒಂದು ಕುಟುಂಬದವರು, ನಾವು ಸದಾ ನಿಮ್ಮ ಜೊತೆಲಿ ಇರ್ತೀರಿ. ಇವತ್ತು ಏನಾದರೂ ಇಲ್ಲಿ ವಾಲ್ಮೀಕಿ ಜಯಂತಿ ಆಚರಿಸ್ಬೇಕಂದ್ರೆ ಅದಕ್ಕೆ ಸರ್ಕಾರಿ ರಜೆ ಕೊಟ್ಟು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪ ಅವರು ಮಾಡಿದ್ರಿಂದ ಮತ್ತೆ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದ ಆದ್ಮೇಲೆ 3% ರಿಸರ್ವೇಷನ್ ಇದ್ದಿದ್ದನ್ನ 7% ಕೊಟ್ಟು ಇವತ್ತು ವಾಲ್ಮೀಕಿ ಜನಾಂಗ ಡೆವಲಪ್ಮೆಂಟ್ ಆಗಬೇಕು, ಅವ್ರಿಗೂ ಪ್ರತಿಯೊಂದರಲ್ಲೂ ಅವಕಾಶ ಸಿಗ್ಬೇಕು ಅನ್ನೋ ನಿಟ್ಟಲ್ಲಿ ಸರ್ಕಾರ ಏನು ಘೋಷಣೆ ಮಾಡಿ ಇವತ್ತು ಕೇಂದ್ರ ಕಳಿಸಿದೆ. ನಾವು ಸದಾ ನಿಮ್ಮ ಜೊತೆಲ್ಲೇ ಇರ್ತೀರಿ. ನಮ್ಮಲ್ಲೂ ಎಷ್ಟೋ ಜನ ವಾಲ್ಮೀಕಿ ಸಮಾಜದವ್ರನ್ನ ಸೆಂಟ್ರಲ್ ಅಲ್ಲೂ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ, ಬೇಕಾದಷ್ಟು ಅನುಕೂಲಗಳನ್ನು ಮಾಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಕೋಲಾರ ಜಿಲ್ಲೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಸಂಘಗಳವರು ಆ ಸಂಘ ಈ ಸಂಘ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ BJP ವಿರುದ್ಧ ಅಂತಲ್ಲ, ನೀವೆಲ್ಲ ಸೇರಿದ್ರೆ ನನಗೂ ಓಟ್ ಹಾಕಿರೋದು ಹೇಳಿ, ನನಗೂ ಓಟ್ ಹಾಕಿರೋ ಸಮೃದ್ಧಿ ಮಂದಣ್ಣವ್ರು ಓಟ್ ಹಾಕೋರು, ಕೊತ್ತೂರು ಮಂದಣ್ಣವ್ರು ಓಟ್ ಹಾಕೋರೆ, JDS ಅವರು ಓಟ್ ಹಾಕೋರೆ, ಕಾಂಗ್ರೆಸ್ ಅವರು ಓಟ್ ಹಾಕೋರೆ, ಮೊದಲಿಂದನೇ ಭಾರತೀಯ ಜನತಾ ಪಾರ್ಟಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಮುಳುಬಾಗಿಲು ತಾಲೂಕಲ್ಲಿ ಅದರದೇ ಆದಂತ ಹೋಟೆಲ್ಗಳನ್ನ ಇಟ್ಕೊಂಡು ಹೆಚ್ಚಿಗೆ ಹೋಟೆಲ್ಗಳನ್ನ ಹೇಳ್ಕೊಡೋದ್ರ ಮುಖಾಂತರ ನಾವಿದ್ದೀರಿ ನಿಮ್ ಜೊತೆಲಿ, ದೇಶದ ಜೊತೆಲಿ, ಧರ್ಮದ ಜೊತೆಲಿ ಅಂತ ಹೇಳಿ ನೋಡಿಸ್ಕೊಟ್ಟಿರೋದ್ರಿಂದ ನಮ್ಮ ನೀಲ್ಕಂಠ ಗೌಡರು ಮುಂದಿನ ದಿನಗಳಲ್ಲೂ ನಮ್ ಜೊತೆಲಿ ಇರ್ಬೇಕು. ನಾವು ಈ ದೇಶ ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ, ನಾವು ವಾಲ್ಮೀಕಿ ಜನಾಂಗ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಇವತ್ತು ಸರ್ಕಾರ ನಿಮ್ದಿದೆ, ಸರ್ಕಾರಕ್ಕೂ ಹೇಳಿ ಈ ಜನಾಂಗ ಡೆವಲಪ್ಮೆಂಟ್ ಮಾಡುವಂತ ಕೆಲಸಗಳನ್ನ ನೀವು ನಾವು ಎಲ್ಲ ಸೇರಿ ಮಾಡಿದಾಗ ಮಾತ್ರನೇ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಾಗಿ ಆವಣಿಯಲ್ಲಿ ನಾವು ಶುರು ಮಾಡಿ ಅಲ್ಲಿಂದ ನಾವು ಇಲ್ಲಿ ಬರಬೇಕು. ಈ ಮುಳುಬಾಗ್ಲಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದು ಸರ್ಕಲ್ಗೆ ವಾಲ್ಮೀಕಿ ಸರ್ಕಲ್ ಅಂತ ಹೇಳಿ ಒಂದು ವೃತ್ತ ಅಂತ ಹೇಳಿ ನಾಮಕರಣ ಮಾಡಿದ್ರೆ ಶಾಸಕರು ಇದ್ದಾರೆ ಮಾಡಿದ್ರೆ ನಾನು ಅಲ್ಲಿಗೆ ಒಂದು ಕಂಚಿನ ಪ್ರತಿಮೆಯನ್ನ ಅದು ಎಷ್ಟೇ ಆದ್ರೂ ನಾವು ಅದನ್ನ ಕೊಡಿಸೋದಕ್ಕೆ ನಾನು ರೆಡಿಯಾಗಿರ್ತೀನಿ. ವೈಯಕ್ತಿಕವಾಗಿ ನಾವು ಕೈಯಿಂದ ದುಡ್ಡು ಕೊಟ್ಟು ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ತೀನಿ. ನಿಮ್ಗೇನು ಕೋಲಾರಲ್ಲಿ ನಾವು ಮಾಡಿದ್ದೀರಿ ಅದಕ್ಕಿಂತ ಚೆನ್ನಾಗಿ ಇಲ್ಲಿ ಮಾಡ್ಬೇಕು, ಅದಕ್ಕೆ ಸಮೃದ್ಧಿ ಮಂಜಣ್ಣವರು ನಾವು ಎಲ್ಲ ಸದಾ ನಿಮ್ ಜೊತೆಲಿ ಇರ್ತೀರಿ. ಇವತ್ತು ವಾಲ್ಮೀಕಿ ಜಯಂತಿ ಕರೆದು ನಿಮ್ಮನ್ನೆಲ್ಲ ಕುರಿತು ನಾಲ್ಕು ಮಾತನಾಡೋ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರೂ ಬಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ವಾಲ್ಮೀಕಿ.